ಪೂರ್ತಿ ಹೆಸರು ಸುರೇಶ್. ಯಾವ ಗ್ರಾಮ ಪಂಚಾಯತಿಯಿಂದ ಆಯ್ಕೆ ಆಗಿದ್ದೀರಾ? ಚಂದಕಾಲ ಗ್ರಾಮ ಪಂಚಾಯತಿಯಿಂದ ಆಯ್ಕೆ ಆಗಿದ್ದೀರಾ. ಇದೇ ಮೊದಲನೇ ಬಾರಿ ತಾವು ರಾಜಕೀಯಕ್ಕೆ ಬಂದಿರೋಂಥದ? ಮೊದಲನೇ ಬಾರಿನೇ ನಿಂತು ಮೊದಲನೇ ಬಾರಿನೇ ಗೆದ್ದಿದ್ದೀರಾ, ಹೇಗೆ ಅನಿಸ್ತದೆ ಸರ್? ಎಷ್ಟು ಮತಗಳ ಅಂತರದಿಂದ ಜಯ ಸಾಧಿಸಿದ್ದೀರಾ ತಾವು ಈ ಬಾರಿ? 150. ಒಟ್ಟು ಮತ ಎಷ್ಟು ಸರ್ ತಮಗೆ? 308. 308. ತಮಗೆ ರಾಜಕೀಯದಲ್ಲಿ ಯಾರು ಗುರುಗಳು ಅಂತ ಯಾರು ಇದ್ದಾರಾ? ಗುರುಗಳು ಅಂತ ಯಾರಿಲ್ಲ. ನೀವೇ ಸ್ವಯಂಚಿತವಾಗಿ ರಾಜಕೀಯಕ್ಕೆ ಬಂದಿದ್ದೀರಾ? ನಿಮ್ಮ ಮನೆತನದಲ್ಲಿ ಯಾರು ರಾಜಕೀಯವಾಗಿ ತೊಡಗಿಸ್ಕೊಂಡಿದ್ರಾ? ಇಲ್ಲ ಇಲ್ಲ, ಯಾರು ಇರಲಿಲ್ಲ. ಇದೆ ಫಸ್ಟ್. ನೀವು ಎಷ್ಟು ವರ್ಷಗಳಿಂದ ರಾಜಕೀಯವಾಗಿ ಓಡಾಡ್ಕೊಂಡಿದ್ದೀರಾ? 10 ವರ್ಷಗಳಿಂದನೂ ಕೂಡ ಓಡಾಡ್ಕೊಂಡಿದ್ದೀರಾ ಸರ್. ರಾಜಕೀಯಕ್ಕೆ ವಿದ್ಯಾಭ್ಯಾಸ ಬೇಕಾ ಬೇಡವಾ ಸರ್? ಬೇಕು. ಈಗಿನ ರಾಜಕೀಯ ಪರಿಸ್ಥಿತಿ ನೋಡಿದ್ರೆ ವಿದ್ಯಾಭ್ಯಾಸ ಬೇಕೇ ಬೇಕು. ಏನಕ್ಕೆ ಬೇಕು ಸರ್? ಇದು ಕೆಲವೊಂದು ಈಗ ಯಾವುದೇ ಒಂದು ಈಗ ಪಂಚಾಯತಿಗಳಲ್ಲಿ ಆಗು ಹೋಗುಗಳು ಅಂತಂದ್ರೆ ಕೆಲವು ತಿಳುವಳಿಕೆ ಇರೋಂಥ ವಿಚಾರಗಳೇ ಬರೋದಿಲ್ಲ. ಮೊದಲಾದ್ರೆ ಈಗ ಆ ಥರ ಈ ಥರ ಅಂತ ಇರಲಿಲ್ಲ. ಈ ಕೆಲವೆಲ್ಲ ಓದ್ಬೇಕಾಗುತ್ತೆ, ಕೆಲವು ಫೈಲ್ಗಳಿರುತ್ತೆ, ಎನ್ ಆರ್ ಐ ಜಿ ವರ್ಕ್ಗಳು. ಮಾಮೂಲಿ 50-50 ಫೈನಾನ್ಸ್ ಹೇಗ್ತಿರ್ಬೇಕು, ಗ್ರಾಮ ಅಭಿವೃದ್ಧಿ ಆಗ್ಬೇಕಾದ್ರೆ ಯಾವ ಥರ ಜಾಬ್ಗಳು, ಅವೆಲ್ಲ ಎಜುಕೇಟೆಡ್ಗಳು ಆದರೆ ಮಾತ್ರ ಗೊತ್ತಾಗುತ್ತೆ. ಅನ್ಎಜುಕೇಟೆಡ್ ಅಂದರೆ ಎಕ್ಸ್ಪೀರಿಯೆನ್ಸ್ ಮೇಲೆ ಮಾಡಿಸ್ಕೋಬೋದು, ಬಟ್ಟು ಆ ಕಾಲಾವಕಾಶ ಮುಗಿಯೋಷ್ಟರಲ್ಲೇ ನಮ್ಮ ಅವಧಿ ಮುಗಿದೋಗಿರುತ್ತೆ. ಅದಕ್ಕೋಸ್ಕರ ಈಗ ಬೇಗ ತಿಳುವಳಿಕೆ ಮಾಡ್ಕೊಳ್ಬೇಕು ಅಂತಂದ್ರೆ. ನಿಮ್ಮ ಪ್ರಕಾರ ಗ್ರಾಮ ಪಂಚಾಯತಿಗೆ ಎಷ್ಟು ಓದಿರಬೇಕು? ನಮ್ಮ ಪ್ರಕಾರ ಗ್ರಾಮ ಪಂಚಾಯತಿಗೆ ಎಷ್ಟು ಓದಲು ಅವಶ್ಯಕತೆ ಇದ್ದೇ ಇರುತ್ತೆ. ಅಟ್ ಲೀಸ್ಟ್ ಒಂದು 10th ಮೇಲಾದರೂ ಇರಲೇಬೇಕು. ಇದ್ರೆ ಒಳ್ಳೇದು ಅಂತ. ಒಳ್ಳೆ ಉತ್ತಮ, ಬೇಗ ಕೆಲಸ ಕಾರ್ಯಗಳು ಮಾಡೋದಕ್ಕೆ ಗಮನಕ್ಕೂ ಬರುತ್ತೆ. ಏನೇ ಒಂದು ವಾಟ್ಸಪ್ ಆದ್ರೂ ಯೂಸ್ ಮಾಡ್ಬೇಕು ಅಂತಂದ್ರೆ SSLCನಾದ್ರೂ ಇರಲೇಬೇಕಲ್ಲ. ನಿಮ್ಮ ತಂದೆ ತಾಯಿ ಹೆಸರು ಸರ್? ನಮ್ಮ ತಂದೆ ಹೆಸರು ಕೃಷ್ಣ ಅಂತ. ತಾಯಿ? ತಾಯಿ ಹೆಸರು ಶಿವಮ್ಮ. ನೀವೆಷ್ಟು ಜನ ಮಕ್ಕಳು? ನಾವಿಬ್ಬರು ಮಕ್ಕಳು. ನೀವು ಮೊದಲು? ನಾವೇ ಮೊದಲನೆಯವರು. ನನ್ನ ತಮ್ಮ ಇದ್ದಾರೆ, ರಮೇಶ್. ತಾವು ಓದಿರೋದು? ಅದೇ ಡಿಗ್ರಿ ಡಿಸ್ಕನೆಕ್ಟ್ ಆಗಿದೆ. ಎಲ್ಲಿ ಹುಟ್ಟಿ ಬೆಳೆದಿದ್ದೆಲ್ಲ ನೀವು? ಎಲ್ಲ ಇಲ್ಲ, ಕಾಸರಗೋಡು. ಇದೇ ಗ್ರಾಮದಲ್ಲಿ? ಇದೇ ಗ್ರಾಮದಲ್ಲಿ ಹುಟ್ಟಿ. ಕಾಲೇಜಲ್ಲಿ ಎಲ್ಲಿ ಮುಗಿಸ? ಕಾಲೇಜಲ್ಲ ಕೇರ್ನಗರ. ಕೇರ್ನಗರ. ಸರ್, ಮುಂದಿನ ದಿನಗಳಲ್ಲಿ ತಮ್ಮ ಗ್ರಾಮನ ಯಾವ ಮಾದರಿ ಗ್ರಾಮ ಮಾಡಬೇಕು ಅಂತ ತಮ್ಮ ಮನಸ್ಸಲ್ಲಿದೆ? ಅದೇ ಮಾದರಿ ಗ್ರಾಮ ಅಂತಂದ್ರೆ ಕುಡಿಯ ನೀರಿನ ವ್ಯವಸ್ಥೆ ಎಲ್ಲರಿಗೂ ಅನುಕೂಲ ಮಾಡ್ಕೊಳ್ಬೇಕು, ಮತ್ತೆ ದೀಪದ ವ್ಯವಸ್ಥೆ ಎಲ್ಲ ಮನೆಗಳ ಹತ್ರ ಕರೆಂಟ್ ವ್ಯವಸ್ಥೆ ಮಾಡ್ಕೊಳ್ಬೇಕು ಅಂತ ಇದ್ದೀವಿ. ಶುದ್ಧವಾದ ನೀರು ಕುಡಿಬೇಕು, ಸ್ವಚ್ಛ ಗ್ರಾಮ ಮಾಡಬೇಕು ಅಂತಂದ್ರೆ ಮೊದಲು ನಾವು ಸ್ವಚ್ಛವಾಗಿರ್ಬೇಕು. ನಮ್ಮ ಮನೆ ಸ್ವಚ್ಛವಾಗಿಟ್ಕೊಂಡು 4 ಜನಕ್ಕೆ ನಾಳೆ ದಿನ ಮಾಹಿತಿ ಕೊಡೋದಕ್ಕೆ ಅನುಕೂಲ ಆಗುತ್ತೆ. ಎಲ್ಲ ರೋಡು ಮಾಮೂಲಿ ನೀಟಾಗಿ ಕಾಂಕ್ರೀಟ್ ರೋಡ್ ಮಾಡ್ಕೋಬೇಕು ಅಂತ ಅನುಕೂಲ ಮಾಡ್ಕೋಬೇಕು ಅಂತ ಇದ್ದೀವಿ. ಮತ್ತೆ ಮೇನ್ ರೋಡ್ ಇದೆಯಲ್ಲ ನಮ್ಮ ಎಂಟ್ರೆನ್ಸ್, ಅಲ್ಲಿ ಸ್ವಲ್ಪ ಸಸ್ಯಗಳು ಅಂದ್ರೆ ಗಿಡಗಳನ್ನ ನೆಡುವಂತ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀವಿ. ನೈಸರ್ಗಿಕವಾಗಿರ್ಬೇಕು ಅನ್ನೋ ವ್ಯವಸ್ಥೆ ಹೋಗಿ ಮಾಮೂಲಿ ಎಲ್ಲ ಒಂದು ಮಾದರಿಯವಾಗಿ ಸ್ವಚ್ಛವಾಗಿ ಇರ್ಕೋಬೇಕು ಅಂತಂದ್ರೆ ಮೇನ್ ರೋಡ್ ಅಲ್ಲಿ ಸ್ವಲ್ಪ ಗಿಡಗಳನ್ನ ನೆಡಬೇಕು. ಮುಂದಿನ ದಿನಗಳಲ್ಲಿ ಆ ಕಾರ್ಯವನ್ನು ಮುಂದುವರೆಸ್ತಾ ಇದ್ದೀವಿ. ವ್ಯವಸ್ಥೆಗಳು ಕೆಲವು ಅರ್ಧಕ್ಕೆ ನಿಂತಿದೆ, ಕೆಲವು ಇನ್ನೂ ಪೂರ್ಣಗೊಂಡಿಲ್ಲ, ಅವೆಲ್ಲನೂ ಕಂಪ್ಲೀಟ್ ಮಾಡಬೇಕು ಅಂತಂದ್ರೆ. ಈಗ 4 ತಿಂಗಳಲ್ಲಿ ಏನೇನು ಕೆಲಸಗಳನ್ನು ಮಾಡಿಸಿದ್ರಿ? ಅದೇ ಕುಡಿಯೋದು ನೀರಿನ ಸ್ವಲ್ಪ ಶುದ್ಧ ಘಟಕ ಕೆಟ್ಟೋಗಿ ನಿಂತಿತ್ತು, ಅದು ಅದನ್ನು ವ್ಯವಸ್ಥೆ ಮಾಡಿಸಿದ್ವಿ. ಮತ್ತೆ ಈ ವಾಟರ್ ಮಾಮೂಲಿ ಕುಡಿಯೋ ನೀರು ಸ್ವಲ್ಪ ಅಶುದ್ಧ ನೀರು ಬರ್ತಾ ಇತ್ತು ಅಂತ ಕಂಪ್ಲೇಂಟ್ ಆಗಿತ್ತು. ಕುಡಿಯೋಕ್ಕೆ ಯೋಗ್ಯವಾಗಿರೋ ನೀರು ಅಂದ್ರೆ ಈ ಬ್ಲೀಚಿಂಗ್ ಪೌಡರ್ ಹಾಕಿ ಸ್ವಲ್ಪ ಶುದ್ಧ ಮಾಡಿಸಿದ್ವಿ, ದೀಪಗಳ ವ್ಯವಸ್ಥೆ ಮಾಡಿಸಿದ್ವಿ, ಮತ್ತೆ ಗ್ರಾಮದ ಸ್ವಚ್ಛತೆಯನ್ನು ಚರಂಡಿಗಳನ್ನು ಸ್ವಚ್ಛ ಮಾಡಿಸಿದ್ವಿ. ಇನ್ನು ಹಲವಾರು ಅಭಿವೃದ್ಧಿ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ಕಾಲಾವಕಾಶ ಇನ್ನು ಇದೆಯಲ್ಲ, ಮಾಡೋಣ, ಮಾಡೇ ಮಾಡ್ತೀರಾ? ನಿಮ್ಮ ಕೈಲಾದಷ್ಟು ಏನಾಗುತ್ತೆ ಪಂಚಾಯತಿ ಕಡೆಯಿಂದ ಗ್ರಾಮ ಸ್ವಚ್ಛ ಮಾಡಬೇಕು ಅಂದ್ಕೊಂಡಿದ್ವಿ. ಅದನ್ನು ನಮ್ಮ ಹೆಚ್ಚು ಜವಾಬ್ದಾರಿ ತಗೊಂಡು ಮಾಮೂಲಿ ಆದಷ್ಟು ಶ್ರಮ ಪಟ್ಟು ಮಾಡಬೇಕು ಸರ್. ಈಗ ನಿಮಗೆ ತಿಳುವಳಿಕೆ ಬಂದಾಗಿಂದ ನೋಡಿರೋ ಪ್ರಕಾರದಲ್ಲಿ ಯುವಕರು ರಾಜಕೀಯಕ್ಕೆ ಬರ್ತಿರ್ಲಿಲ್ಲ, ಹಿರಿಯರೇ ಮಾಡ್ತಾ ಇದ್ರು ರಾಜಕೀಯ. ಆಗಿನ ರಾಜಕೀಯಕ್ಕೂ ಈಗಿನ ರಾಜಕೀಯಕ್ಕೂ ಏನು ವ್ಯತ್ಯಾಸ ಕಾಣ್ತಾ ಇದ್ದೀರಾ?
ಯುವಕರು ಬರ್ತಿರ್ಲಿಲ್ಲ ಅಂತಲ್ಲ ಬರ್ತಾ ಇದ್ರು ಬಟ್ ಹಳಬರು ರಾಜಕೀಯದ ಮುಂದೆ ಯುವಕರುಗಳನ್ನ ರಾಜಕೀಯದಿಂದ ತುಂಬಿತಾ ಇದ್ರು ಅಷ್ಟೇ ಹಳಬರು ಆಸಕ್ತಿ ಇತ್ತು ಯುವಕರಿಗೆ ಬಟ್ ಯುವಕರನ್ನ ಬೆಳೆಯಕ್ಕೆ ಹಳೆಯ ರಾಜಕೀಯಗಳು ಬಿಡ್ತಾ ಇರಲಿಲ್ಲ ಹಳಬರು ಅದರಲ್ಲಿ ಎಜುಕೇಟೆಡ್ ಅಂತ ಇರ್ತಾರಲ್ಲ ಬಿಡ್ತಾ ಇರಲಿಲ್ಲ ಇಲ್ಲಿ ಬಂದ್ರೆ ಮಾಮೂಲಿ ಇನ್ನು ಯುವಕರು ಬೆಳೆದ್ರೆ ಅಭಿವೃದ್ಧಿ ಆಗುತ್ತೆ ಹಾಗೆ ಹೀಗೆ ಸಮಥಿಂಗ್ ಎಲ್ಲ ಹೋಗುತ್ತಲ್ಲ ಆ ಲೆಕ್ಕಾಚಾರದಲ್ಲಿ ಯುವಕರುಗಳನ್ನ ಆದಷ್ಟು ಬೆಳೆಯಕ್ಕೆ ಬಿಡ್ತಾ ಇರಲಿಲ್ಲ ಈಗ ಕಾಲಾವಕಾಶ ಬಂದಿದೆ ಯುವಕರುಗಳಿಗೆ ಆಟೋಮೆಟಿಕ್ ಜನರೇಷನ್ ಚೇಂಜ್ ಆದಂಗೆ ಯುವಕರುಗಳೆಲ್ಲ ಆಟೋಮೆಟಿಕ್ ರಾಜಕೀಯಕ್ಕೆ ಬರಬೇಕಾದಂತ ಪರಿಸ್ಥಿತಿ ಬಂದಿದೆ ಸರಿ ಈಗ ಯುವಕರೇ ಜಾಸ್ತಿ ಇದ್ದಾರೆ ರಾಜಕೀಯವಾಗಿ ತಾವೊಬ್ಬರು ಯುವಕರು ಆಗಿದ್ದೀರಾ ಮಹಿಳೆಯರು ಕೂಡ 50% ಬರ್ತಾ ಇದ್ದಾರೆ ಅದರ ಬಗ್ಗೆ ತಮ್ಮ ಅಭಿಪ್ರಾಯ ಮಹಿಳೆಯರು ಇರಲೇಬೇಕು ಅಂತಂದ್ರೆ ಈಗ ಕೆಲವೊಂದು ವಿಚಾರಗಳು ಮಹಿಳೆಯರು ನಮ್ಮ ಹತ್ರ ಹೇಳ್ಕೊಳ್ಳಕಂತ ವಿಚಾರಗಳು ಇರುತ್ತೆ ಆ ವಿಚಾರದಲ್ಲಿ ಅವರು ಈಗ ನಮ್ಮ ಹತ್ರ ಹೇಳ್ಕೊಳ್ಳಬೇಕಾದ ಇರುವಂತ ವಿಚಾರ ಅವರ ಹತ್ರ ಹೇಳ್ಕೊಂಡಾಗ ಗ್ರಾಮ ಅಭಿವೃದ್ಧಿಯನ್ನು ಮಾಡಲು ಅವಕಾಶ ಆಗುತ್ತೆ ಅಂದ್ರೆ ಮಹಿಳೆಯರು ರಾಜಕೀಯವಾಗಿದ್ರೆ ಒಳ್ಳೆಯದು ಯಾಕೆಂತಂದ್ರೆ ಎಲ್ಲಾ ಸರಿಸಮವಾಗಿ ಈಗ ಅವರಿಗೂ ಸಮಪಾಲು ಅಂತ ಇರುತ್ತೆ ಆ ರೀತಿ ಕೆಲವೊಂದು ವಿಚಾರಗಳು ನಮ್ಮ ಹತ್ರ ಹೇಳ್ಕೊಳ್ಳಕಾಗದೇ ಇರುವಂತ ವಿಚಾರಗಳು ಅವರ ಹತ್ರ ಹೇಳ್ಕೊತಾರೆ ಆ ವಿಚಾರ ಬಂದಾಗ ನಾವು ಡಿಸ್ಕಸ್ ಮಾಡ್ಬಿಟ್ಟು ಗ್ರಾಮವನ್ನು ಹೇಗೆ ಅಭಿವೃದ್ಧಿ ಮಾಡಬೇಕು ಅನ್ನೋ ವಿಚಾರ ಇನ್ನೂ ಅನುಕೂಲ ಆಗುತ್ತೆ ಇನ್ನೂ ಉತ್ತಮವಾಗಿ ರಾಜಕೀಯ ತಾವು ಯಾವ ಪಕ್ಷನ ಬೆಂಬಲಿಸ್ತಾ ಇದ್ದೀರಾ ಸರ್ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ನ ಯಾವ ತತ್ವಗಳನ್ನ ತಾವು ಅಳವಡಿಸಿಕೊಂಡಿದ್ದೀರಾ ಅದೇ ಬೇರೆಯವರನ್ನ ಬೆಳೆಯಿರಿ ಅಂತ ಒಳ್ಳೆತನ ಒಳ್ಳೆ ಕೆಲಸ ಯಾರು ಮಾಡ್ತಾರೆ ಬಡವರಿಗೆ ಒಂದು ಸಹಾಯ ಬಡವರಿಗೆ ಒಂದು ಸಹಾಯ ಮಾಡೋದು ಬಡವರಿಗೆ ಸಹಾಯ ಮಾಡೋದು ಮತ್ತೆ ಕೇರೆ ಯಾರಿಗೆ ಮನೆ ಇರೋದಿಲ್ಲ ಅವರಿಗೆ ಅಂತ ಮತ್ತೆ ಈ ಜನಗಳಿಗೆ ಬಡ ಜನಗಳಿಗೆ ಸರ್ಕಾರಿ ಸೌಲಭ್ಯಗಳು ಏನು ದೊರಕಬೇಕು ಅದನ್ನು ದೊರಕಬೇಕು ತಾವು ರಾಜಕೀಯವಾಗಿ ಈಗ ತೊಡಗಿಸ್ಕೊಂಡಿದ್ದೀರಾ ಮುಂದಿನ ದಿನಗಳಲ್ಲೂ ತಾವೇನಾರು ರಾಜಕೀಯನ ಮುಂದುವರಿಸ್ಕೊಂಡು ಹೋಗ್ತೀರಾ ಜನಗಳ ಆಶೀರ್ವಾದ ಮಾಡಿದ್ರೆ ಜನಗಳ ಆಶೀರ್ವಾದ ಇದ್ರೆ ಖಂಡಿತ ಮುಂದುವರಿಸ್ಕೊಂಡು ಹೋಗ್ತೀರಾ ತಾವೊಬ್ರು ರೈತರ ಕುಟುಂಬದಿಂದ ಬಂದಿರಾ ಅಂತಾರೆ ರೈತನೇ ದೇಶದ ಬೆನ್ನೆಲುಬು ಅಂತ ಕೂಡ ಹೇಳ್ತಾರೆ ಬಟ್ ಅದೇ ರೈತನಿಗೆ ತುಂಬಾ ಸಂಕಷ್ಟಗಳೇ ಜಾಸ್ತಿ ಇದೆ ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಅದೇ ರೀತಿ ಸರ್ಕಾರಕ್ಕೆ ಏನೇ ಮನವರಿಕೆ ಮಾಡಿಕೊಡ್ತೀರಾ ಅಂದ್ರೆ ಈಗ ಕೆಲವೆಲ್ಲ ಮಾಮೂಲಿ ಫೈಲ್ಗಳಲ್ಲಿ ಉಳ್ಕೋತಾರೆ ರೈತ ವಿಚಾರ ಅಂತ ಬಂದಾಗ ಮಾತ್ರ ಭಾಷಣಗಳಲ್ಲಿ ಈ ಮೀಟಿಂಗ್ಗಳಲ್ಲಿ ಮಾತ್ರ ರೈತರ ವಿಚಾರ ಇಟ್ಕೋತಾರೆ ಬಟ್ ಅದನ್ನ ಅವ್ರಿಗೆ ತಲುಪಗಂಟದು ಯಾರು ಕೆಲಸ ಸಕ್ಸಸ್ ಮಾಡ್ತಾ ಇಲ್ಲ ಅದೊಂದು ಕ್ರಮ ತಗೊಂಡು ಸಪ್ರೇಟ್ ಮೀಟಿಂಗ್ ಮಾಡ್ಕೊಂಡು ಚರ್ಚೆ ಮಾಡೋದು ಈಗ ಅದೇ ಒಂದು ಮೀಟಿಂಗ್ ಆಗಲಿ ಫಂಕ್ಷನ್ ಆಗಲಿ ರೈತರ ಬಗ್ಗೆ ಫಸ್ಟ್ ಇಟ್ಕೋತಾರೆ ಆ ಥರ ಮಾಡಬೇಕು ಈ ಥರ ಮಾಡಬೇಕು ಅಂತ ಅದು ಫೈಲಲ್ಲೇ ಉಳ್ಕೋತೇವೆ ಹೊರತು ಮಾಮೂಲಿ ಪ್ರೊಸೆಸ್ ಆಗ್ತಾ ಇಲ್ಲ ಅದು ಸರ್ ಅದೇ ರೀತಿ ಅರಣ್ಯ ಇಲಾಖೆ ಇರ್ಬೋದು ಕೃಷಿ ಇಲಾಖೆ ಇರ್ಬೋದು ಇಲಾಖೆಗಳಿಂದ ರೈತರಿಗೆ ಏನೇನು ಸವಲತ್ತುಗಳನ್ನ ತಂದು ಕೊಡಬೇಕು ಅನ್ಕೊಂಡಿದ್ರೆ ಈಗ ಸಸಿ ಕೊಡ್ಸೋದಿರ್ಬೋದು ಅವೆಲ್ಲ ಇದೆ ಅವ್ರಿಗೆ ಹೇಗೆ ಮಾಹಿತಿಗಳನ್ನ ಕೊಡಿಸ್ತಾ ಇದ್ದಾರೆ ಈಗ ಕೆಲವ್ರಿಗೆ ಗೊತ್ತಿರಲ್ಲ ಎಲ್ಲಿ ಯಾವ ತರ ಅರ್ಜಿ ಹಾಕ್ಬಿಟ್ಟು ನಮ್ಗೆ ಸರ್ಕಾರಿ ಸವಲತ್ತು ಏನಿದೆ ಈಗ ಕೃಷಿ ಒಂದಿದೆ ಆಮೇಲೆ ಪಿಂಚಲದ ನೀರಾವರಿ ಪದ್ಧತಿ ಇದೆ ಈ ತರಕಾರಿ ಯಾವ ಟೈಮಲ್ಲಿ ಏನ್ ಬೆಳಿಬೇಕು ಯಾವ ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅದನ್ನೆಲ್ಲ ಸ್ವಲ್ಪ ಗ್ರೂಪ್ ಮಾಡಿ ರೈತರಿಗೆ ಮಾಹಿತಿ ಕೊಡಬೇಕು ಅಂದ್ರೆ ನೀವು ಇದನ್ನ ಮಾಡ್ತಾ ಇದ್ದೀರಾ ಸಪೋರ್ಟ್ ಮಾಡ್ತೀರಾ ಇಂಡಿವಿಜುವಲ್ ಆಗಿ ಯಾರು ನಾವು ಹೇಳಿದ ಕಂಪಲ್ಸರಿ ಫಾಲೋ ಮಾಡ್ತಾರೆ ಅವರಿಗೆ
ನಾವು ಮಾಮೂಲಿ ಮಾಹಿತಿ ಕೊಟ್ಟೆ ಕೊಡ್ತೀವಿ. ಈಗ ಕೆಲವರು ಈಗ ನಾವು ನಾವಾಗಿ ಹೇಳೋದು ತಲೆ ಕೆಡಿಸ್ಕೊಳ್ಳಲ್ಲ, ಈಗ ಆ ರೀತಿ ಮಾಡಿ ಈ ರೀತಿ ಮಾಡಿ ಅಂತ ಅವರು ತಲೆ ಕೆಡಿಸ್ಕೊಳ್ಳಲ್ಲ. ಅಂತವ್ರಿಗೆ ಮಾಡಬಹುದು, ನಾವು ಹೇಳಿದವ ಫಾಲೋ ಅಪ್ ಮಾಡೋದಂತರಿಗೆ ಖಂಡಿತ ಮಾಹಿತಿ ಕೊಟ್ಟೆ ಕೊಡ್ತೀವಿ ಸರ್. ಅದೇ ರೀತಿ ಮಹಿಳೆಯರು ನಿಮ್ಮ ಗ್ರಾಮದ ಮಹಿಳೆಯರು ಏನಿರ್ತಾರೆ ಅವರಿಗೆ ಒಂದು ಟೈಲರಿಂಗ್ ವ್ಯವಸ್ಥೆನೋ ಟ್ರೈನಿಂಗ್ ಕೊಡ್ಸೋದಿರಬಹುದು ಬ್ಯೂಟಿಷಿಯನ್ ದು ಆತರ ಏನಾದರೂ ಮಾಡಿಸಬೇಕು ಅಂತ ತಾವು ಅನ್ಕೊಂಡಿದ್ದೀರಾ? ಅಂದ್ರೆ ಆತರ ಅಂದ್ರೆ ಇಲ್ಲಿ ಸ್ವಲ್ಪ ಜಾಗದ ಕೊರತೆ ಇದೆ. ಟೈಲರಿಂಗ್ ವ್ಯವಸ್ಥೆಯಲ್ಲಿ ಮಾಡಿಸಬೇಕು ಅಂತ ಇದೆ. ಅಂದ್ರೆ ಕಂಪ್ಯೂಟರ್ ಮಾಡಿಸಿ ಸ್ವಲ್ಪ ಓದ ಮಕ್ಕಳು ಎಜುಕೇಶನ್ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಬೇಕು ಅಂತಿದ್ದೀವಿ. ಓದ ಮಕ್ಕಳಿಗೆ ಅಂದ್ರೆ ಲೈಬ್ರರಿ ಒಂದು ಲೈಬ್ರರಿ ವ್ಯವಸ್ಥೆ ಮಾಡ್ಬಿಟ್ಟು ಬಡ ಮಕ್ಕಳಿಗೆ ಒಂದು ಸ್ವಲ್ಪ ಯಾರು ಸ್ವಲ್ಪ ಈ ಸ್ಕೂಲ್ ಫೀಸು ಕಾಲೇಜ್ ಫೀಸ್ ಕಟ್ಟಕ್ಕೆ ಅಂತ ಇರ್ತಾರಲ್ಲ ಅಂತವ್ರಿಗೆ ಸ್ವಲ್ಪ ಕೈಲಾದಷ್ಟು ಸಹಾಯ ಮಾಡಿ ಈಗ ಕೆಲವು ವಿದ್ಯಾರ್ಥಿಗಳ ಸಹಾಯ ದಾನಿಗಳು ಇರ್ತಾರಲ್ಲ ಅಂತವ್ರ ಕೈಲಿ ವ್ಯವಸ್ಥೆ ಮಾಡಿ ಓದ ಮಕ್ಕಳಿಗೆ ಸ್ವಲ್ಪ ಪ್ರೋತ್ಸಾಹ ಕೊಡೋಣ ಅನ್ನೋ ಲೆಕ್ಕಾಚಾರ ಪ್ಲಾನಿಂಗ್ ಇದೆ. ಈಗ ಕೋವಿಡ್ ಸಮಯದಲ್ಲಿ ಸ್ಕೂಲ್ಗಳು ಕಾಲೇಜ್ಗಳು ಎಲ್ಲ ಮುಚ್ಚಿದೆ, ಅದರ ಬಗ್ಗೆ ತಾವೇನು ಹೇಳಕ್ಕೆ ಇಷ್ಟಪಡ್ತೀರಿ? ಕೋವಿಡ್ ಟೈಮಲ್ಲಿ ಅಂತಂದ್ರೆ ಈಗ ಅದು ಸಪ್ರೇಟ್ ಆಗಿ ಒಂದು ವ್ಯವಸ್ಥೆ ಮಾಡಬೇಕಾಗಿತ್ತು. ನಾವು ಕೋವಿಡ್ ಟೈಮಲ್ಲಿ ಅಂತಂದ್ರೆ ಕೆಲವು ಮಕ್ಕಳುಗಳ ವಿದ್ಯಾಭ್ಯಾಸ ಅಂತ ಹಾಳಾಗ್ತಿದೆ, ಒಂದೂವರೆ ವರ್ಷನೇ ಕಳೆದು ಹೋಯ್ತು ಹೋಗಿದೆ. ಬಟ್ ಅದನ್ನ ನಾವು ಮನೇಲೆ ಮಾಡಬೇಕಾಗಿತ್ತು ಅಂತಂದ್ರೆ ಅಲ್ಲಲ್ಲೇ ಗ್ರೂಪ್ ಮಾಡಿ ಸ್ವಲ್ಪ ಈ ಎಜುಕೇಶನ್ ಇರ್ತಾರಲ್ಲ ಅಂತೆಲ್ಲ ಸ್ವಲ್ಪ ಮಾಹಿತಿ ಕೊಟ್ಟು ಈ ಓದ ಮಕ್ಕಳನ್ನ ಕಂಟಿನ್ಯೂ ಸ್ಟಾಪ್ ಮಾಡಿಸ್ಬಾರ್ದು. ಆ ಟೈಮಲ್ಲಿ ಏನು ಅವ್ರಿಗೆ ಮಾಹಿತಿ ಕೊಡ್ಬೇಕು, ಓದೋದ್ರ ಬಗ್ಗೆ ಮುಂದೆ ಯಾವ ತರ ಇರುತ್ತೆ ಏನು, ಈಗ ಈ ತರ ಬಂದಿರೋದ್ರಿಂದ ನಮ್ಮ ಎಜುಕೇಶನ್ ಹಾಳಾಯ್ತು ಅಂತ ತಿಳ್ಕೊಳ್ತಾರೆ ಕೆಲವರು. ಅದನ್ನ ಯಾವ ರೀತಿ ಮನವರಿಕೆ ಮಾಡಬೇಕು ಅನ್ನೋದ ಸಪ್ರೇಟ್ ಆಗಿ ಅವ್ರನ್ನ ಓದಿರೋಂತ ಎಜುಕೇಶನ್ ಸಿಸ್ಟಮ್ ನೇ ಚೇಂಜ್ ಮಾಡಿ ಈ ಶಿಕ್ಷಕರು ಇರ್ತಾರೆ ಕೆಲವರು ಅಂತ ಕರ್ಕ ಬಂದ್ಬಿಟ್ಟು ಸ್ವಲ್ಪ ಯಾವ ರೀತಿ ಮಾಡಿದ್ರೆ ಅನುಕೂಲ ಆಗುತ್ತೆ ಏನು ಅಂತ ಎಲ್ಲ ಸ್ವಲ್ಪ ಅವ್ರಿಗೂ ಮನವರಿಕೆ ಮಾಡಬೇಕಾಗಿತ್ತು. ಬಟ್ ಕಾಲಾವಕಾಶ ಆಗಲಿಲ್ಲ. ಅದು ನೆಕ್ಸ್ಟ್ ಮುಂದಿನ ದಿನಗಳು ಏನಾದ್ರೂ ಆತರ ಸಿಕ್ಕಿದ್ರೆ ಖಂಡಿತವಾಗಿ. ಸರ್, ನಿಮ್ಮ ಗ್ರಾಮದಲ್ಲಿ ಏನಾದ್ರು ಜಾಬ್ ಕಾರ್ಡ್ ಮಾಡಿಸೋದಿರ್ಬೋದು, ವೃದ್ಧಾಪ್ಯ ವೇತನ ಅದಕ್ಕೆಲ್ಲ ಹೇಗೆ ಒತ್ತು ಕೊಡ್ತಾ ಇದ್ದೀರಾ ಸರ್? ತಾವು ವಿಧವಾ ವೇತನ ಇರ್ಬೋದು, ರೇಷನ್ ಕಾರ್ಡ್ ಇಲ್ದಿರೋರ್ಗೆ ರೇಷನ್ ಕಾರ್ಡ್ ಕೊಡ್ಸೋದು, ಆತರ ಏನಾದ್ರು ಕೆಲಸ ಕಾರ್ಯಗಳಿಗೆ ತೊಡಗಿಸ್ಕೊಂಡಿದ್ದೀರಾ? ಮಾಡಿಸ್ತಾ ಇದೀವಿ. ಕೆಲವರು ಅವರಾಗೆ ಆಲ್ಮೋಸ್ಟ್ ಎಲ್ಲ ಮಾಡಿಸ್ಕೊಂಡಿದ್ದಾರೆ. ಇತ್ತೀಚೆಗೆ ಬಂದಿರತಕ್ಕಂಥವ್ರಿಗೆ ಆಲ್ಮೋಸ್ಟ್ ಯಾವ ರೀತಿ ವ್ಯವಸ್ಥೆ ಮಾಡ್ಕೊಳ್ಬೇಕು ಮಾಡ್ಕೊಡ್ತಾ ಇದೀವಿ. ಮಾಡ್ತಾ ಇದ್ದೀರಾ? ವೃದ್ಧಾಪ್ಯ ವೇತನ ಕೆಲವರು ಈಗ ವಯಸ್ಸಾದ ಕೆಲವರು ಪಾಸ್ಬುಕ್ ಮಾಡಿಸ್ಕೊಂಡಿಲ್ಲ, ನಮ್ಗೆ ಅಮೌಂಟ್ ಬರ್ತಲ್ಲ ಹಾಗೆ ಈಗ ಅಂದಿರ್ತಾರೆ. ಕೆಲವು ಪೋಸ್ಟ್ ಮುಖಾಂತರ ಬರ್ತಾ ಇತ್ತು, ಅವ್ರಿಗೆ 600 ರೂಪಾಯಿ ಬಂದು ಬರ್ತಾ ಇರ್ತದೆ, ಈಗ 1000 ರೂಪಾಯಿ ಮಾಡಿದರೆ ಅದೆಲ್ಲ ಈಗ ಅಕೌಂಟ್ಗೆ ಡೈರೆಕ್ಟ್ ಆಗಿ ಹೋಗೋದ್ರಿಂದ ಕೆಲವೊಂದನ್ನು ಕಾಲಾವಕಾಶ ತಗೋತಾ ಇದ್ದಾರೆ. ಆದ್ರಿಂದ ಕೆಲವರು ಪ್ರತಿಯೊಂದು ಒಬ್ಬರಿಗೂ ಅಕೌಂಟ್ ಮಾಡಿಸಿ ಅದನ್ನ ಯಾವ ರೀತಿ ವ್ಯವಸ್ಥೆ ಮಾಡ್ಕೊಳಕ್ಕೂ ಮಾಡ್ಕೊಡ್ತೇನೆ. ಕೋವಿಡ್ ಪರಿಸ್ಥಿತಿಲೆಲ್ಲ ಹೇಗೆ ಮಂದಟ್ ಮಾಡ್ಕೊಟ್ರಿ ತಮ್ಮ ಗ್ರಾಮದಲ್ಲಿ, ಹೇಗಿತ್ತು ಆ ಸಮಯದಲ್ಲಿ? ಕೋವಿಡ್ ಟೈಮಲ್ಲಿ ಅಂತಂದ್ರೆ ಮಾಮೂಲಿ ಪಂಚಾಯತಿ ಕಡೆಯಿಂದ ಓದ್ಕೊಟ್ಟು ಗ್ರಾಮ ಕಡೆಯಿಂದ ಓದ್ಕೊಟ್ಟು ಅದ್ರ ಕಡೆಯಿಂದ ಸ್ವಲ್ಪ ವ್ಯಾಕ್ಸಿನೇಷನ್ ಎಲ್ಲರದು ಆಗಿದೆ. ವ್ಯಾಕ್ಸಿನೇಷನ್ ಆಗಿಲ್ಲ, ಕಂಪ್ಲೀಟ್ ಆಗಿ ಆಗಿಲ್ಲ. ಬಟ್ ಮನವರಿಕೆ ಮಾಡಿದ್ವಿ, ಕೆಲವರು ಇಲ್ಲಿ ಹೋದ್ರೆ ತಗೊಂಡಿಲ್ಲ. ಈಗ ಅಂತಂತವಾಗಿ ತಗೋತಾ ಇದಾರೆ. ಈಗ ಅವರಾಗೆ ಬಂದು ತಗೊಳ್ಳಿ ಅಂತ ಅಂದಾಗ ತಗೊಂಡಿಲ್ಲ. ಈಗ ಮತ್ತೆ ಈಗ ಅವರಾಗಿ ತಿಳುವಳಿಕೆ ಬಂದ ಮೇಲೆ ಈಗ ಅವರಾಗಿ ಹೋಗಿ ತಗೋತಾ ಇದಾರೆ. ಮನೆ ಮುಂದೆ ಬಂದಾಗ ತಗೊಳ್ಳಿಲ್ಲ, ಈಗ ಅವರಾಗಿ ಹೋಗಿ ತಗೋತಾರೆ. ತಾವು ಒಬ್ರು ಕೇಬಲ್ ಆಪರೇಟರ್ ಆಗಿದ್ದೀರ, ಜನಗಳಿಗೆ ಸಮೀಪ ಜಾಸ್ತಿ, ಮುಂದಿನ ದಿನಗಳಲ್ಲಿ ಅವ್ರ ಕಷ್ಟ ಸುಖಗಳೇ ಆಗ್ಲಿ ಇನ್ನೊಂದೇ ಆಗ್ಲಿ ಕೇಳ್ತಾ ಇರ್ತೀರ, ಅದ್ರ ಬಗ್ಗೆ ತಾವು ಏನ್ ಅನಿಸಿಕೆ ಅಭಿಪ್ರಾಯ ಏನಾದ್ರು ಒಂದೆರಡು ಹೇಳ್ತೀರಾ? ಅಂದ್ರೆ ಈ ಕೇಬಲ್ ವ್ಯವಸ್ಥೆ ಅತಿ ಹೆಚ್ಚು ಹತ್ತಿರದಲ್ಲಿ ಇದ್ದೀರಾ ಜನಗಳಿಗೆ. ಕೇಬಲ್ ವ್ಯವಸ್ಥೆ ಇರೋದ್ರಿಂದ ನಮ್ಗೆ ಇನ್ನೂ ಅನುಕೂಲನೇ ಆಯ್ತು. ಯಾಕೆಂದ್ರೆ ರಾಜಕೀಯ ವಿಚಾರ ಆದಾಗ ಕೆಲವ್ರು ಆಗ್ತಾರೆ, ಕೆಲವ್ರು ಆಗಲ್ಲ. ಈ ಕೇಬಲ್ ವಿಚಾರ ಅಂದ್ರೆ ಕಂಪಲ್ಸರಿ ಎಲ್ಲಾರು ಮನೆಯಲ್ಲಿ ವಿಸಿಟ್ ಮಾಡ್ಲೇಬೇಕು. ಆ ದೃಷ್ಟಿಯಿಂದ ಕಷ್ಟ ಸುಖಗಳನ್ನ ಹತ್ತಿರದಿಂದ ನೋಡ್ತಾ ಇದ್ವಿ. ಕೆಲವರು ಹೇಳ್ತಾ ಇರ್ತಾರೆ, ಅದನ್ನೆಲ್ಲ ನಾವು ಕಣ್ಣಾರೆ ನೋಡ್ತಾ ಇರೋದ್ರಿಂದ ನಮ್ಗೆ ಅವ್ರ ಕಷ್ಟ ಸುಖ ಮನವರಿಕೆ ಆಗಿದೆ ಅರ್ಥ ಆಗಿದೆ. ನಿಮ್ಮ ಗ್ರಾಮದ ಜನತೆಗೆ ಕಡೆದಾಗಿ 150 ಮತಗಳನ್ನ ಕೊಟ್ಟು ಹೈಯೆಸ್ಟ್ ಲೀಡಿಂಗ್ ಅಲ್ಲಿ ತಮ್ಮನ್ನ ಗೆಲ್ಸ್ಕೊಟ್ಟಿದ್ದಾರೆ, ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಇದೇ ರೀತಿ ಜನಗಳ ಆಶೀರ್ವಾದ ಇದ್ರೆ ನಾನು ಅಂತಲ್ಲ, ಯಾವುದೇ ಒಂದು ವ್ಯಕ್ತಿಗೆ ಜನಗಳ ಬೆಂಬಲ ಬೇಕಿತ್ತು. ಒಳ್ಳೆ ಕೆಲಸ ನಾನೇ ಆಗ್ಲಿ ಯಾರೇ ಆಗ್ಲಿ, ಒಳ್ಳೆ ಕೆಲಸ ಮಾಡಿದವರಿಗೆ ಎಲ್ಲ ಯಾವುದೇ ಕ್ಷೇತ್ರದಲ್ಲಾಗ್ಲಿ ಒಳ್ಳೆ ಕೆಲಸ ಮಾಡಿದವರಿಗೆ ಪ್ರೋತ್ಸಾಹ ಕೊಟ್ಟರೆ ಯುವಕರುಗಳು ಬೆಳೆಯುತ್ತೆ, ಹಾಗೂ ದೇಶ ಉದ್ಧಾರ ಆಗುತ್ತೆ ಅನ್ನೋ ಲೆಕ್ಕಾಚಾರ ಹೇಳಿ. ಓಕೆ ಸರ್, ತಮ್ಮ ರಾಜಕೀಯ ಜೀವನ ಇದೇ ರೀತಿ ಮುಂದುವರಿತಾ ಇರಲಿ ಅಂತ ಆಶಿಸ್ತಾ, ಇಷ್ಟು ಅಮೂಲ್ಯವಾದ ಸಮಯವನ್ನು ನಮ್ಮ ಜೊತೆ ಕಳೆದಿದ್ದಕ್ಕಾಗಿ ಧನ್ಯವಾದಗಳು ಸರ್. ನಮಸ್ತೆ.